ಲೋಕಸಭಾ ಚುನಾವಣೆಯ ಪ್ರಚಾರ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ ನಾಲ್ಕು ಗಂಟೆಗೆ ಅಂತ ಕಾರ್ಯಕ್ರಮ ಡಿಸೈಡ್ ಆಗಿತ್ತು ಐದು ಗಂಟೆಗೆ ಮುಂದೋಗಿದೆ ಒಂದು ತಾಸು ಲೇಟಾಗಿ ನಾಳೆ ಬಿ ಜೆ ಪಿ ಅವರ ಮ್ಯಾನಿಫೆಸ್ಟೋ ಬರುತ್ತೆ ಮೋದಿಯವರಲ್ಲಿರ್ತಾರೆ ಆ ಕಾರ್ಯಕ್ರಮ ತಡ ಆಗಬಹುದು ಅಂತ ನಾಲ್ಕು ಗಂಟೆಗೆ ಮೈಸೂರಿನಲ್ಲಿದ್ದ ಕಾರ್ಯಕ್ರಮವನ್ನು ಐದು ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ನಾಳೆ ಮೋದಿಯವರ ಜೊತೆ ವೇದಿಕೆಯ ಮೇಲೆ ಹಾಲಿ ಪ್ರಧಾನಿಗಳ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಇರ್ತಾರೆ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಪ್ರಚಾರ ಇದೆ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರ ಮೋದಿ ಮತಯಾಚನೆ ಐದು ಗಂಟೆಗೆ ಮೈಸೂರು ಏರ್ಪೋರ್ಟಿಗೆ ಬಂದು ಇಳಿತಾರೆ ಅಲ್ಲಿಂದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಿಜೆಪಿಯ ಈ ಸಮಾವೇಶ ಬಿಜೆಪಿಯಿಂದ ಆಫ್ಕೋರ್ಸ್ ಯಡಿಯೂರಪ್ಪನವರು ವಿಜೇಂದ್ರ ಅವರೆಲ್ಲ ವೇದಿಕೆ ಮೇಲೆ ಇರ್ತಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಇರ್ತಾರೆ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನದ ಕ್ಯಾಂಡಿಡೇಟ್ಗಳು ಇರ್ತಾರೆ ಇದನ್ನು ಮುಗಿಸ್ಕೊಂಡು ಮಂಗಳೂರು ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ ಏಳು ಗಂಟೆ ನಲವತ್ತೈದು ನಿಮಿಷ ಅಂತ ಡಿಸೈಡ್ ಆಗಿರೋದು ಸಹಜವಾಗಿ ಅದು ಅಂತ ಸ್ಲೇಟ್ ಆಗುತ್ತೆ ಎಂಟು ಮುಕ್ಕಾಲು ಆಗ್ಬೋದು ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಶುರುವಾಗುತ್ತೆ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎರಡು ಕಿಲೋಮೀಟರ್ ರೋಡ್ ಶೋ ಹೋಗ್ತಾರೆ ನವ ಭಾರತ ಸರ್ಕಲ್ ತನಕ ನವಭಾರತ ಸರ್ಕಲ್ ತನಕ ರೋಡ್ ಶೋ ಸೊ ಕರ್ನಾಟಕದಲ್ಲಿ ಎರಡನೆಯ ಸುತ್ತಿನ ಪ್ರಚಾರ ಮೊದಲಿಗೆ ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಈಗ ಮೈಸೂರು ಮತ್ತು ಮಂಗಳೂರು ಮುಖ್ಯಮಂತ್ರಿಗಳು ನೆನ್ನೇ ಹೋಗ್ಬಿಟ್ರು ಮೈಸೂರಿಗೆ ನಿನ್ನೆ ಇವತ್ತು ಅವರು ಮೈಸೂರಿನಲ್ಲಿದ್ದಾರೆ ಅದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅದು ಹೇಳ್ತೀನಿ ನಾನು ಈಗ ಮೋದಿ ಬರೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ಬಟ್ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸಬೇಕು ಮೋದಿ ಅಂದರು ಮೋದಿಯವರು ಬಂದು ಹೋಗಕ್ಕೆ ನಮ್ದೇನ ತಕ್ಕ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಅದೇ ಹೇಳಿದ್ನಲ್ಲ ನಾನು ಸಿದ್ದರಾಮಯ್ಯ ಅವರು ನೆನ್ನೆನೇ ಹೋಗ್ಬಿಟ್ಟಿದ್ದಾರೆ ಮೈಸೂರಿಗೆ ಮೈಸೂರು ಚಾಮರಾಜನಗರ ಜಿದ್ದಿಗೆ ಬಿದ್ದು ಅವರು ಸಹಜ ಅದು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ತು ಎಷ್ಟು ಕ್ಷೇತ್ರಗಳನ್ನು ಗೆಲ್ತು ಅನ್ನೋದು ಮ್ಯಾಟರ್ ಆಗುತ್ತೆ ಡೆಫಿನೆಟ್ಲಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ಗೆ ಅವರು ನಾಯಕತ್ವದಲ್ಲಿ ಎಷ್ಟು ಗೆದ್ದು ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್